नमस्कार वीक्षकरे बी हैप्पी गोल चैनल वीक्षकरे तुम्ब हृदय आत्मीय स्वागत सुस्वागत वीक्षकरे वृषभ राशिया अक्टोबर तिंगळद मास भविष्यवन्नु तिळिदुकोळ्ळोण कृतिका रोहिणी मृषर नक्षत्र वृषभ राशि नोडि वृषभ राशियवरिगे बहळ विशेषवागि वृषभ राशियवरिगे 12ನೇ ಮನೆ ಗುರು ಮತ್ತೆ ರಾಹು ಅಷ್ಟೇ ಅಲ್ಲ ವೃಷಭ ರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ 4ನೇ ಮನೆ ಶುಕ್ರ 5ನೇ ಮನೆ ರವಿ ಬುಧ ಮತ್ತು ಚಂದ್ರರು ಹಾಗೂ ತುಲಾ ರಾಶಿಯಲ್ಲಿ ಕೇತು ಮತ್ತು ಶುಕ್ರ ಹಾಗೆ ಕುಂಭದಲ್ಲಿ ಶನಿ ಇದು ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಒಳ್ಳೆಯದು ಸ್ವಲ್ಪ ಮಟ್ಟಿಗೆ ಅಶುಭ ಫಲವನ್ನು ಕೂಡ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಗುರುವಿನ ಬಲ ಹೆಚ್ಚಾಗ್ತಾ ಇದೆ ವೃಷಭ ರಾಶಿಯವರಿಗೆ ಅಧಿಕಸ್ಯ ಅಧಿಕ ಧನಂ ಲಭೇತ್ ನೋಡಿ ಮಹಾಲಕ್ಷ್ಮಿಯ ಕೃಪೆ ಆಗಯ ಮಹಾಲಕ್ಷ್ಮಿಯ ಅನುಗ್ರಹ ಕೃಪೆ ಸದಾ ನಿಮ್ಮನ್ನ ಹಿಂಬಾಲಿಸುತ್ತಾ ಇರುತ್ತೆ ಲಕ್ಷ್ಮಿ ಕೃಪೆ ನಿಮಗೆ ಯಾವತ್ತೂ ಸಕಲ ದೋಷಗಳನ್ನ ನಿವಾರಣೆ ಮಾಡುತ್ತೆ ಅಷ್ಟೇ ಅಲ್ಲ ವೀಕ್ಷಕರೇ ನೋಡಿ ವೃಷಭ ರಾಶಿಯವರಿಗೆ ಬಹಳ ವಿಶೇಷವಾಗಿ ಮಾಧ್ಯಮ ಕೆಲಸ ಮಾಡತಕ್ಕಂತ ನೌಕರರಿರಬಹುದು ಎಡಿಟಿಂಗ್ ಇರಬಹುದು ಅಥವಾ ಗ್ರಾಫಿಕ್ಸ್ ಇರಬಹುದು ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಲಿಪಿಗಾರರಿರಬಹುದು ಅಥವಾ ಪತ್ರಕರ್ತರು ಅಥವಾ ಪತ್ರ ವ್ಯವಹಾರಗಳನ್ನು ವಿಲೇವಾರಿ ಮಾಡತಕ್ಕಂತದ್ದು ಇರಬಹುದು ಅಥವಾ ಕಮಿಷನ್ಗೆ ಸಂಬಂಧಪಟ್ಟಂತ ವ್ಯವಹಾರ ಅಥವಾ ಬೇರೆ ಬೇರೆ ಸಂಬಂಧ ಇಂಟರ್ನೆಟ್ಗೆ ಸಂಬಂಧಪಟ್ಟಂತ ವ್ಯವಹಾರ ಇರಬಹುದು ಅಥವಾ ಉಸ್ತುವಾರಿಗಳಿರಬಹುದು ಈ ತರದ ವ್ಯವಹಾರಗಳೆಲ್ಲವೂ ಕೂಡ ಹೆಚ್ಚು ದ್ವಿಗುಣ ಲಾಭಗಳು ಉಂಟಾಗುತ್ತೆ ಅಧಿಕಸ್ಯ ಅಧಿಕ ಬಲಂ ಹೇಳತಕ್ಕಂತದ್ದು ಅಷ್ಟೇ ಅಲ್ಲ ವೀಕ್ಷಕರೇ ಬಹಳ ವಿಶೇಷವಾಗಿ ನೋಡಿ ವೃಷಭ ರಾಶಿಯವರಿಗೆ ಮಿತ್ರಗಳು ಮಿತ್ರತ್ವಗಳು ಇವೆಲ್ಲವೂ ಕೂಡ ಹೆಚ್ಚೆಚ್ಚು ನಿಮ್ಮ ವಶೀಕರಣವಾಗ್ತಾ ಇರುತ್ತೆ ಶತ್ರುಗಳೆಲ್ಲವೂ ಕೂಡ ಪಲಾಯನವಾಗುತ್ತೆ ಬಹಳ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಶತ್ರುಗಳೆಲ್ಲವೂ ಕೂಡ ಆಂಜನೇಯ ಮಹಾಕೃಪೆಯಿಂದ ಶತ್ರುಗಳು ಪಲಾಯನವಾಗ್ತಾ ಇರುತ್ತೆ ಎಲ್ಲರೂ ಕೂಡ ಮಿತ್ರರಾಗ್ತಾ ಇರುತ್ತೆ ನೀವು ಕೊಟ್ಟಿರತಕ್ಕಂತ ಹಣ ವಾಪಸ್ ಬರ್ತಾ ಇರುತ್ತೆ ವೀಕ್ಷಕರೇ ಬಹಳ ವಿಶೇಷವಾಗಿರತಕ್ಕಂತದ್ದು ನೋಡಿ ನಿಮ್ಮ ಜೀವನದಲ್ಲಿ ಇನ್ನೂ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳಿದ್ರೆ ನಮ್ಮ ವಿಡಿಯೋದಲ್ಲಿ ಕೊನೆಯ ಭಾಗದಲ್ಲಿ ಮಂತ್ರಗಳನ್ನು ಸೂಚಿಸ್ತೇನೆ ಅದನ್ನು 5 ಬಾರಿ ಅಥವಾ 11 ಬಾರಿಯನ್ನು ಪಠನೆ ಮಾಡಿ ವೀಕ್ಷಕರೇ ಅಷ್ಟೇ ಅಲ್ಲ ಬಿತ್ತನೆಯ ಬೀಜ ವ್ಯವಹಾರ ಕ್ಷೇತ್ರ ಇರಬಹುದು ಗೊಬ್ಬರದ ವ್ಯವಹಾರ ಇರಬಹುದು ಅಥವಾ ಮರದ ವ್ಯವಹಾರ ಮರಕ್ಕೆ ಸಂಬಂಧಪಟ್ಟಂತ ಅರಣ್ಯ ಇಲಾಖೆಯಲ್ಲಿ ಟೆಂಡರ್ ತಕ್ಕಂತದ್ದು ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ವ್ಯವಹಾರ ಇರಬಹುದು ಅಥವಾ ಯಾವುದೋ ಒಂದು ಉನ್ನತ ವ್ಯಕ್ತಿಯ ಮೂಲಕ ಅದನ್ನು ಪಡೆಯುವಂಥದ್ದು ಇರಬಹುದು ಅಥವಾ ರಫ್ತುದಾರಿಕೆ ಮಾಡತಕ್ಕಂಥದ್ದು ಇರಬಹುದು ಪಾಲುದಾರಿಕೆ ಇರಬಹುದು ಈ ಥರದ ವ್ಯವಹಾರದಲ್ಲೆಲ್ಲವೂ ಕೂಡ ಅತ್ಯಂತ ಲಾಭದಾಯಕವಾಗಿರುತ್ತೆ ವೃಷಭ ರಾಶಿಯವರಿಗೆ ಸರ್ವಜನಮ್ಮೇ ವಶಮಾನಯ ಸ್ವಾಹ ಸರ್ವಜನಮ್ಮೇ ಧನ ವಶೀಕರಣ ಪ್ರಾಪ್ತಿ ಆಗತಕ್ಕಂಥ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಯೋಗ ಇರುತ್ತೆ ದಕ್ಷಿಣ ದಿಕ್ಕಿನಿಂದ ಮತ್ತು ಪೂರ್ವ ದಿಕ್ಕಿನಿಂದ ಧನಾಗಮನ ಮಿತ್ರ ಲಾಭ ವಿವಾಹ ಯೋಗ ಇವೆಲ್ಲವೂ ಕೂಡ ಇರತಕ್ಕಂಥದ್ದು ವೀಕ್ಷಕರೇ ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಗವನ್ನು ಆನಂದಿಸುವಿರಿ ಹೇಳತಕ್ಕಂಥದ್ದು ವೃಷಭ ರಾಶಿಯವರಲ್ಲಿ ಯಾವುದೇ ಆದಂಥ ತಾಪತ್ರಗಳಿಲ್ಲ ಗ್ರಹಗಳ ದೋಷಗಳಿಲ್ಲ ಆದರೂ ಕೂಡ ನಿಮ್ಮ ಜೀವನದಲ್ಲಿ ಏರುಪೇರುಗಳಿದ್ದರೆ ತಾಪತ್ರಗಳಿದ್ದರೆ ನಾನು ತಿಳಿಸ್ತೇನೆ ನಿಮ್ಮ ಮಂತ್ರವನ್ನು ಆ ಮಂತ್ರವನ್ನು ನೀವು ಪಠನೆ ಮಾಡಿ ವೃಷಭ ರಾಶಿಯವರಿಗೆ ಓಂ ಐಂ ಕ್ಲೀಂ ಶ್ರೀಂ ಈ ಮಂತ್ರವನ್ನು ಪಠನೆ ಮಾಡಿ ತುಂಬ ನಿಮ್ಮ ಇಷ್ಟ ಮನೋರಥಗಳು ಮನೋಕಾಮನೆಗಳು ನೆರವೇರುತ್ತೆ ಕಂಕಣ ಭಾಗ್ಯ ಕೂಡಿ ಬರುತ್ತಿಲ್ಲವೇ ಅನೇಕ ದಿನಗಳಿಂದ ಆರೋಗ್ಯ ಸಮಸ್ಯೆಯಲ್ಲಿ ಬಳಲುತ್ತಿದ್ದೀರಾ ಚಿಂತಿಸಬೇಡಿ ಜಮೀನು ಮನೆ ಮತ್ತು ಸೈಟ್ ವಾಸ್ತು ದೋಷದಿಂದ ಬಳಲುತ್ತಿದ್ದೀರಾ ಮಕ್ಕಳ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತು ಹೋಗಿದೆಯಾ ಮಕ್ಕಳು ಹೇಳಿದ ಮಾತನ್ನ ಕೇಳುತ್ತಿಲ್ಲವೇ ಮನೆ ಕಟ್ಟುವ ಕೆಲಸ ಅರ್ಧಕ್ಕೆ ನಿಂತು ಹೋಗಿದೆಯಾ ಗಂಡ ಹೆಂಡತಿ
ಕಲಹವೆ, ಕೊಟ್ಟ ಹಣ ವಾಪಸ್ಸು ಬರುತ್ತಿಲ್ಲವೇ, ಉದ್ಯೋಗ ಸಿಗುತ್ತಿಲ್ಲವೇ, ಶಾಶ್ವತ ಪರಿಹಾರ ನಮ್ಮಲ್ಲಿದೆ. ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ. 9513737373 ತ್ವರೆ ಮಾಡಿ ಕರೆ ಮಾಡಿ.